ಕರ್ನಾಟಕದ ಪಾಲಿಗೆ ಕೊರೋನಾ ವಿಷಯದಲ್ಲಿ ಇವತ್ತು ಇದ್ದುದರಲ್ಲೇ ಸಮಾಧಾನಕರ ಸುದ್ದಿ. ನೆನ್ನೆ ಕಂಪೇರ್ ಮಾಡಿದ್ರೆ ಕಡಿಮೆಯಾಗಿದೆ, ಪಾಸಿಟಿವಿಟಿ ರೇಟು ಕಡಿಮೆಯಾಗಿದೆ, ಸೋಂಕಿತರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. 16,608 ಕಳೆದ 24 ಗಂಟೆಗಳಲ್ಲಿ ಪತ್ತೆಯಾದ ಒಟ್ಟು ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ. ಸಾವಿನ ಸಂಖ್ಯೆ ಕೂಡ ಕಡಿಮೆಯಾಗಿದೆ, 364 ಒಟ್ಟಾರೆ ರಾಜ್ಯದ ತುಂಬ. ಡಿಸ್ಚಾರ್ಜ್ ಆದವರ ಸಂಖ್ಯೆ ಜಾಸ್ತಿ ಇದೆ, ಡಿಸ್ಚಾರ್ಜ್ ಆದವರಲ್ಲ, ಗುಣಮುಖರಾದವರ ಸಂಖ್ಯೆ ಇದು 22,316 ಡಿಸ್ಚಾರ್ಜ್ ಆದಂಥ. ಪಾಸಿಟಿವಿಟಿ ರೇಟ್ ಮೊನ್ನೆ ಕಂಪೇರ್ ಮಾಡಿದರೆ ನಿನ್ನೆ ಜಾಸ್ತಿ ಆಗಿತ್ತು, ಒಂದು ಸ್ವಲ್ಪ ಇದೇನು ಇದು ಹಿಂಗಾಯ್ತಲ್ಲ ಅನ್ನಿಸ್ತಾ ಇತ್ತು, ಇವತ್ತು ಮತ್ತೆ ಕಡಿಮೆಯಾಗಿದೆ. 12.2 ಇತ್ತು ನಿನ್ನೆ, ಇವತ್ತು ಆ ಸಂಖ್ಯೆ 10.66 ಇಳಿದಿದೆ, 10.66 ಪಾಸಿಟಿವಿಟಿ ದರ. ಬೆಂಗಳೂರಿನಲ್ಲೂ ಕೂಡ ಸೋಂಕು ಸಾವು ಎರಡೂ ಕಡಿಮೆಯಾಗಿದೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೆಂಗಳೂರು ಮೈಸೂರು ಎರಡನ್ನು ಹೊರತುಪಡಿಸಿದರೆ 1,000 ಕಡಿಮೆ ಬಂದಿದೆ ಉಳಿದ ಕಡೆಗಳಲ್ಲಿ ಕೇಸು. ಬೆಂಗಳೂರಿನಲ್ಲಿ 3,221, ಮೈಸೂರಿನಲ್ಲಿ 1,265. ಸಾವಿನ ಸಂಖ್ಯೆಗಳು ಕೂಡ ಅಷ್ಟೆ, ಮೈಸೂರು, ಬೆಂಗಳೂರು, ಕೋಲಾರ ಈ ಮೂರು ಜಿಲ್ಲೆಗಳನ್ನು ಬಿಟ್ಟರೆ ಉಳಿದ ಯಾವ ಜಿಲ್ಲೆಗಳಲ್ಲೂ ಎರಡಂಕಿಯ ಸಾವಾಗಿಲ್ಲ, 10 ಅಥವಾ 10 ದಾಟಿಲ್ಲ ಸಾವಿನ ಸಂಖ್ಯೆ. ಬೆಂಗಳೂರು ಬಿಡಿ, 3 ಅಂಕಿನೇ. ಬೆಂಗಳೂರು, ಮೈಸೂರು ಮತ್ತು ಕೋಲಾರ ಜಿಲ್ಲೆ, ಮೂರು ಜಿಲ್ಲೆ ಹೊರತುಪಡಿಸಿದ್ರೆ ಎಲ್ಲ ಕಡೆ ಸಾವಿನ ಸಂಖ್ಯೆ ಒಂದು ಸಿಂಗಲ್ ಡಿಜಿಟ್ನಲ್ಲಿದೆ, 9 ದಾಟಿಲ್ಲ. ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ ನೆನ್ನೆದಕ್ಕೂ ಇವತ್ತಿಂದಕ್ಕೂ. ರಾಜ್ಯದಾದ್ಯಂತ ನೋಡೋದಾದರೆ ನಿನ್ನೆ 18,324 ಇತ್ತು ಪತ್ತೆಯಾದಂಥ ಪಾಸಿಟಿವ್ಗಳ ಸಂಖ್ಯೆ, ಇವತ್ತು ಆ ಸಂಖ್ಯೆ ಇಳಿದಿದೆ 16,608. ನಿನ್ನೆ ಸಾವು 514 ಆಗಿತ್ತು, ಇವತ್ತು 364. ಗುಣಮುಖರಾದಂಥವರು ನಿನ್ನೆ 24,036, ಇವತ್ತು 22,316. ಈ ಸಂಖ್ಯೆನ ಬೆಂಗಳೂರಿಗೆ ನೋಡಿದ್ರೆ ನಿನ್ನೆ 3,533 ಪತ್ತೆಯಾದಂಥ ಪಾಸಿಟಿವ್ಗಳು, ಇವತ್ತು 3,221. ಸಾವು ನಿನ್ನೆ 347, ಇವತ್ತು 206. ಗುಣಮುಖರಾದಂಥವರು ನಿನ್ನೆ 7,672, ಇವತ್ತು 6,220. ಪಾಸಿಟಿವಿಟಿ ರೇಟ್ ನಾನು ಹೇಳ್ತಾ ಇದ್ದೆ 10.66 ರಾಜ್ಯದಾದ್ಯಂತದ ಪಾಸಿಟಿವಿಟಿ ರೇಟ್ ಇವತ್ತಿಂದು. ನಿನ್ನೆ ಆ ಸಂಖ್ಯೆ 12.2 ಇತ್ತು, 12.2 ಇತ್ತು ನಿನ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.